ನಮಸ್ಕಾರ ವೀಕ್ಷಕರ ಎಂಆರ್ ನ್ಯೂಸ್ ಗೆ ಸ್ವಾಗತ. ನಾನು ಕಿರಣ್ ಅಂಕಲಗಿ. ಇದೀಗ ಮುಖ್ಯಾಂಶಗಳು. ವಚನಗಳು ಬದುಕಿನ ದೀಪಗಳು. ವಚನಗಳು ದೇವಲೋಕಕ್ಕೆ ಸಂಪರ್ಕ ಕಲ್ಪಿಸುವ ಶಬ್ದಗಳು. ವಚನಗಳಲ್ಲಿ ಬದುಕಿಗೆ ಬೇಕಾಗುವ ನಡೆನುಡಿಗಳು ಮತ್ತು ಆಚಾರ ವಿಚಾರಗಳಿವೆ. ವಚನಗಳು ಬದುಕಿನ ದೀಪಗಳಿದ್ದಂತೆ ಎಂದು ಗುರುದೇವ ಬ್ರಹ್ಮಾನಂದ ಆಶ್ರಮದ ಗುರು ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ರಬಕವಿಯ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ನಡೆದ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮದಲ್ಲಿ ಚನ್ನ ಬಸವಣ್ಣನವರ ವಚನ ಪ್ರವಚನ ಕುರಿತು ಹಮ್ಮಿಕೊಳ್ಳಲಾದ ಪ್ರವಚನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಹಾತ್ಮರ ಮಾತುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕನ್ನ ಸುಂದರವನ್ನಾಗಿಸಿಕೊಳ್ಳಬೇಕು. ಪ್ರವಚನಗಳು ಆಧ್ಯಾತ್ಮಿಕ ಚಿಂತನೆಗಳು ಬದುಕಿಗೆ ನೆಮ್ಮದಿಯನ್ನ ತಂದುಕೊಡುತ್ತವೆ ಎಂದು ಗುರು ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿಶ್ವಜ ಕಾಡದೇವರ ಗದುಗಿನ ಶಿವನಗೌಡರ ಸಂಪಾದಿಸಿದ ತೋಂಟದ ಶ್ರೀಗಳ ಚಿಂತನೆಗಳ ಕೃತಿಯನ್ನ ಲೋಕಾರ್ಪಣೆ ಮಾಡಿ ಗದುಗಿನ ತೋಂಟದ ಜಗದ್ಗುರುಗಳು ಅಗಾಧ ಶಕ್ತಿಯಾಗಿದ್ರು. ಅವರು ಲಿಂಗೈಕ್ಯರಾದ ಒಂದೇ ವರ್ಷದಲ್ಲಿ ಅವರ ಕುರಿತು 30ಕ್ಕೂ ಹೆಚ್ಚು ಕೃತಿಗಳು ರಚನೆಯಾದವು ಎಂದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.